ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಇಂದು ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ತಮ್ಮ ನಡುವಿನ ಎರಡನೇ ಟೆಸ್ಟ್ ಮ್ಯಾಚ್ನ ಎರಡನೇ ದಿನದ ಆಟವನ್ನು ಮುಗಿಸಿದೆ. ಇನ್ನು ಹೇಳಬೇಕು ಅಂದರೆ ಈ ಎರಡನೇ ಟೆಸ್ಟ್ ಮ್ಯಾಚ್ನ ಎರಡೂ ದಿನ ಇಂಡಿಯಾ ತನ್ನ ಮೇಲ್ಗೈಯನ್ನು ಸಾಧಿಸಿದೆ. ಮೊದಲನೇ ಮ್ಯಾಚ್ನಲ್ಲಿ ಕೇವಲ 36 ರನ್ಗಳಿಗೆ ತನ್ನ ಎಲ್ಲ ವಿಕೆಟನ್ನು ಒಪ್ಪಿಸಿದಂಥ ಟೀಮ್ ಇಂಡಿಯಾ ಎರಡನೇ ಮ್ಯಾಚ್ನಲ್ಲಿ ಯಾವ ರೀತಿ ಕಮ್ಬ್ಯಾಕ್ ಮಾಡುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಿದ್ರು. ಇನ್ನು ಇದಕ್ಕೆ ಉತ್ತರ ಕೊಡೋ ರೀತಿಯಲ್ಲಿ ಅಜಿಂಕ್ಯ ರಹಾನೆ ಇವತ್ತು ಅದ್ಭುತವಾಗಿ ಆಟಾಡಿದ್ದಾರೆ. ಈ ಎರಡನೇ ದಿನದ ಆಟ ಮುಗಿದಾಗ ಅಜಿಂಕ್ಯ ರಹಾನೆ ಹಾಗೂ ರವೀಂದ್ರ ಜಡೇಜಾ ಇಬ್ಬರು ಕ್ರೀಸ್ನಲ್ಲಿ ನಾಟ್ ಔಟ್ ಆಗಿ ಉಳಿದಿರ್ತಾರೆ. ಇನ್ನು ಅಜಿಂಕ್ಯ ರಹಾನೆ 104 ರನ್ನನ್ನು ಗಳಿಸಿದರೆ ರವೀಂದ್ರ ಜಡೇಜಾ 40 ರನ್ನನ್ನು ಗಳಿಸಿದ್ದಾರೆ. ಈ ಮುಖಾಂತರ ಟೀಮ್ ಇಂಡಿಯಾ 277 ರನ್ನನ್ನು ಗಳಿಸಿ 5 ವಿಕೆಟನ್ನು ಕಳ್ಕೊಂಡಿದೆ. ಇನ್ನು ಆಸ್ಟ್ರೇಲಿಯಾ ಮೇಲೆ 82 ರನ್ಗಳ ಲೀಡನ್ನು ಕೂಡ ಹೊಂದಿದೆ. ಆದರೆ ಹಾಗೆ ನೋಡಿದ್ರೆ ಇವತ್ತು ಆಸ್ಟ್ರೇಲಿಯಾಗೆ ತುಂಬಾ ಕೆಟ್ಟ ದಿನ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಅವರಿಗೆ ಚಾನ್ಸಸ್ಗಳು ಸಿಕ್ಕರೂ ಕೂಡ ಕ್ಯಾಚ್ಗಳನ್ನ ಡ್ರಾಪ್ ಮಾಡ್ತಿದ್ರು. ದಿನದ ಆರಂಭದಲ್ಲಿ ಟಿಮ್ ಪೇನ್ ಡ್ರಾಪ್ ಮಾಡಿದಂಥ ಕ್ಯಾಚ್ ಆಗಿರ್ಬೋದು, ಅಥವಾ ದಿನ ಮುಗಿತಾ ಇದ್ದ ಹಾಗೆಯೇ ಸ್ಲಿಪ್ನಲ್ಲಿ ಸ್ಟೀವನ್ ಸ್ಮಿತ್ ಒಂದು ಬಿಟ್ಟಂಥ ಕ್ಯಾಚ್ ಇರ್ಬೋದು, ಅಥವಾ ಟ್ರಾವಿಸ್ ಹೆಡ್ ಒಂದು ಕ್ಯಾಚನ್ನು ಕಂಪ್ಲೀಟ್ ಮಾಡಿ ನೆಲಕ್ಕೆ ಬೀಳುವಾಗ ಕೈಯಿಂದ ಬೌನ್ಸ್ ಮಾಡಿರೋದಿರ್ಬೋದು, ಬಹಳಷ್ಟು ಚಾನ್ಸ್ಗಳು ಸಿಕ್ಕಿದ್ರು ಕೂಡ ಅದನ್ನು ಆಸ್ಟ್ರೇಲಿಯಾದವರು ಯೂಸ್ ಮಾಡಿಕೊಳ್ಳಿಲ್ಲ. ಇದೇ ಕಾರಣಕ್ಕೆ ರಹಾನೆ ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಈ ಸೀರೀಸ್ನಲ್ಲೇ ಆಗಾಗ ಕ್ಯಾಚ್ ಡ್ರಾಪ್ಗಳು ತುಂಬಾ ಜಾಸ್ತಿ ಆಗಿದೆ. ಲಿಮಿಟೆಡ್ ಓವರ್ಸ್ ಮ್ಯಾಚ್ಗಳಲ್ಲಿ ಆಸ್ಟ್ರೇಲಿಯಾಗಿಂತ ಇಂಡಿಯಾ ಕ್ಯಾಚ್ಗಳನ್ನ ಜಾಸ್ತಿ ಡ್ರಾಪ್ ಮಾಡ್ತಿದ್ರೆ ಈ ಎರಡನೇ ಟೆಸ್ಟ್ ಮ್ಯಾಚಲ್ಲಿ ಇಂಡಿಯಾಗಿಂತ ಆಸ್ಟ್ರೇಲಿಯಾ ಸ್ವಲ್ಪ ಜಾಸ್ತಿ ಕ್ಯಾಚ್ಗಳನ್ನೇ ಡ್ರಾಪ್ ಮಾಡ್ತಿದೆ.